नमस्कार वेलकम टू वैशाली व्लॉग्स चैनल इल्लिवरेगे सब्सक्राइब माड़दे इरुवरु सब्सक्राइब माड़ी सपोर्ट माड़ी। इवत्तु नानु सज्जिगे दोसे अथवा रवे दोसे रेसिपी ओंदिगे बंदिद्देने। ई तर सज्जिगे दोसे नीवु तिंदिरल्ल अंत अन्कोंतेने। इदु नानु मीडियम रवेयल्लि माडिद्दु। इल्लि नानु 2 कप्पिनष्टु मीडियम रवेन तगोंडिद्देने। ಅದು ಮುಳುಗುವಷ್ಟು ನೀರು ಹಾಕಿಕೊಳ್ಳಬೇಕು। 15 ರಿಂದ 20 ನಿಮಿಷದಷ್ಟು ಕಾಲ ಇದನ್ನು ನೆನೆಯಲು ಬಿಡೋಣ। ಹಾಗೇನೇ ಈಗ ಮಿಕ್ಸಿ ಜಾರಿಗೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿದ್ದು ಒಂದು ಟೊಮೆಟೊ ಈರುಳ್ಳಿ ಇಷ್ಟ ಇಲ್ಲದೇ ಇರೋರು ಅದನ್ನು ಸ್ಕಿಪ್ ಮಾಡಬಹುದು। ಟೊಮೆಟೊವನ್ನು ಸ್ವಲ್ಪ ಮೀಡಿಯಂ ಗಾತ್ರದಲ್ಲಿ ಹೆಚ್ಚಿಕೊಂಡಿದ್ದೇನೆ। ಸ್ವಲ್ಪ ಕರಿಬೇವಿನ ಸೊಪ್ಪು ನಾನಿಲ್ಲಿ ಒಂದು 20 ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೇನೆ। ಒಂದು ಹಸಿಮೆಣಸು ಹಾಗೂ ಒಂದು ತುಂಡು ಶುಂಠಿ ಇಷ್ಟಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಬೇಕು। ಇದಕ್ಕೆ ಈಗ ನೆನೆಸಿಟ್ಟ ರವೆಯನ್ನು ಸೇರಿಸಿಕೊಳ್ಳೋಣ। ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕುವ ಅವಶ್ಯಕತೆ ಬರಲ್ಲ, ನಾವು ನೀರಿನಲ್ಲೇ ನೆನೆಸಿಟ್ಟಿದ್ವಲ್ಲ ಹಾಗಾಗಿ। ಬೊಂಬೈ ರವದಲ್ಲೂ ಮಾಡಬಹುದು, ಆದರೆ ಮೀಡಿಯಂ ರವದಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ। ಇದನ್ನ ರುಬ್ಬಿಕೊಳ್ಳೋಣ। ಇನ್ನು ಒಂದು ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ। ನಾವು ರುಬ್ಬುವಾಗ ಉಪ್ಪು ಹಾಕೊಂಡಿಲ್ಲ, ಇದು ಯಾಕಂದ್ರೆ ರುಬ್ಬುವಾಗ ಹಾಕಿದ್ರೆ ರವೆ ಒಂದು ಮುದ್ದೆ ಆಗಿಬಿಡುತ್ತೆ। ಈ ಅರೆದಂತ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಹುಡಿ ಉಪ್ಪನ್ನು ಹಾಕಿಕೊಳ್ಳುತ್ತಾ ಇದ್ದೇನೆ। ಚೆನ್ನಾಗಿ ಮಿಕ್ಸ್ ಮಾಡೋಣ। ಕಾವಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಕಾಯಲು ಇಡೋಣ। ಹಿಟ್ಟು ತಗೊಂಡು ಈ ತರ ಸ್ಪ್ರೆಡ್ ಮಾಡೋಣ। ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸಬೇಕು। ಯಾವುದೇ ಕೃತಕ ಕಲರ್ ಹಾಕದೇನೆ ತುಂಬಾ ಚೆನ್ನಾಗಿರೋ ಕಲರ್ ಬರುತ್ತೆ ಈ ದೋಸೆಗೆ। ಹಲಸಿನಕಾಯಿ ದೋಸೆ ತರ ಕಾಣಿಸ್ತಾ ಇದೆ। ನಾನು ಇಲ್ಲಿ ಮಗುಚಿ ಹಾಕಿಕೊಳ್ಳುತ್ತಾ ಇದ್ದೇನೆ, ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ। ನನಗೆ ಎಲ್ಲಾ ದೋಸೆಗೂ ತುಪ್ಪ ಹಾಕಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಇದಕ್ಕೂ ತುಪ್ಪ ಹಾಕೊಂಡಿದ್ದೇನೆ। ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ। ತುಂಬಾ ಗರಿಗರಿ ಆಗುತ್ತೆ ಈ ದೋಸೆ, ರುಚಿ ರುಚಿಯಾದ ಗರಿಗರಿಯಾದ ರವಾ ದೋಸೆ ಸವಿಯಲು ಸಿದ್ಧ। ಚಟ್ನಿಯೊಂದಿಗೆ ಸವಿರಿ। ಎಲ್ಲರೂ ಮಿಸ್ ಮಾಡದೆ ಈ ತರ ದೋಸೆ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತೀರಾ ಅಂತ ಅನ್ಕೊಳ್ತೇನೆ। ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದು ಮರಿಬೇಡಿ। ನಿಮ್ಮ ಫೀಡ್‌ಬ್ಯಾಕ್ ಅನ್ನು ಕಮೆಂಟ್ ಮೂಲಕ ತಿಳಿಸಿ। ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ। ಧನ್ಯವಾದಗಳು।